ಸಾರಿಗೆ ಇಲಾಖೆಗೆ ಶಕ್ತಿ ತಂದಿದೆ ಶಕ್ತಿ ಯೋಜನೆ. ಒಂಬತ್ತು ದಿನಕ್ಕೆ ಬರೋಬ್ಬರಿ 100 ಕೋಟಿ ಟಿಕೆಟ್. ಒಂಬತ್ತು ದಿನದಲ್ಲಿ 4.24 ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ. ಸಾರಿಗೆ ಇಲಾಖೆಗೆ ಶಕ್ತಿ ತಂದಿದೆ ಶಕ್ತಿ ಯೋಜನೆ ನೋಡಿ. ಒಂಬತ್ತನೇ ದಿನ ಇವತ್ತಿಗೆ ಬರೋಬ್ಬರಿ 100 ಕೋಟಿ ಟಿಕೆಟ್. ಒಂಬತ್ತು ದಿನದಲ್ಲಿ 4.24 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ನಿನ್ನೆ ಒಂದೇ ದಿನ 60.89 ಲಕ್ಷ ಮಹಿಳೆಯರು ರಾಜ್ಯದಾದ್ಯಂತ ಪ್ರಯಾಣ ಮಾಡಿರೋದು ನಿನ್ನೆ ಒಂದೇ ದಿನ. ಸೋಮವಾರ 15.94 ಕೋಟಿ ಮೊತ್ತದ ಟಿಕೆಟ್ ಆಗಿದೆ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ 18,48,216 ಮಹಿಳೆಯರು, ಹಾಗೆ ಬಿಎಂಟಿಸಿ ಬಸ್ಸಲ್ಲಿ 18,41,718 ಮಹಿಳೆಯರು ಪ್ರಯಾಣ. ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿಯಲ್ಲಿ 15,19,796 ಮಹಿಳೆಯರು, ಕೆಕೆಆರ್ಟಿಸಿಯಲ್ಲಿ 8,80,180 ಮಹಿಳೆಯರು ಸಂಚಾರ. ಜೂನ್ 11ನೇ ತಾರೀಕು ಶುರುವಾಗಿತ್ತು ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಜಾರಿಯ ನಂತರ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಬಹಳ ಹೆಚ್ಚಾಗ್ತಾ ಇದೆ. ಪ್ರಯಾಣಿಕರ ಸಂಖ್ಯೆಯಲ್ಲಿ ಶೇಕಡ 25ರಿಂದ 45ರಷ್ಟು ಏರಿಕೆಯಾಗಿದೆ. ದಿನಕ್ಕೆ ಏನಿಲ್ಲ ಅಂದರೂ ಕೂಡ 80 ಲಕ್ಷ ಪ್ರಯಾಣಿಕರು ದಿನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಬಂದ ಮೇಲೆ 1.25 ಕೋಟಿ ಪ್ರಯಾಣಿಕರು ಸಂಚಾರವನ್ನು ಮಾಡಿದ್ದಾರೆ. ನೋಡಿ, ದಿನೇ ದಿನೇ ಪ್ರಯಾಣಿಕರ ಸಂಖ್ಯೆ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಬಿ ಎಂ ಟಿ ಸಿಯಲ್ಲಿ ಇರಬಹುದು, ಹಾಗೆ ಕೆ ಎಸ್ ಆರ್ ಟಿ ಸಿಯಲ್ಲಿ ದಿನನಿತ್ಯ, ಅದರಲ್ಲೂ ಕೂಡ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ. ದೇವಸ್ಥಾನಗಳಿಗೆ ಹೋಗುವಂಥವರು, ತೀರ್ಥಯಾತ್ರೆಗಳಿಗೆ ಹೋಗುವಂಥವರು, ಎಲ್ಲ ಮಹಿಳೆಯರು ಕೂಡ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥವರು, ಮಹಿಳೆಯರ ಸಂಖ್ಯೆ ದಿನದಿಂದ ದಿನಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಬಸ್ಗಳಲ್ಲಂತೂ ಸೀಟ್ ಸಿಗ್ತಾನೆ ಇಲ್ಲ. ಯಾಕೆ ಮಾಡ್ತಾರೆ?